ನಿಮ್ಮ ಮತ್ತೆ ನಿಮ್ಮ ಹೆಂಡತಿ ಪರಿಚಯ ಆಗಿದ್ಯಾವ ರೀತಿ ನಿಮ್ಮ ಮದುವೆ ಅದ್ರ ಬಗ್ಗೆ ನಿಮಗೆ ನಾಟಕ ಮಾಡಿ ಮಾಡಿದೆ. ಹೀಗೆ ಇಬ್ಬರು ಕಾಮಿಡಿ ಪಾರ್ಟ್ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಹಾಗಾಗಿ ಪರಿಚಯ ಆಗಿ ಮದುವೆ ಆಗಿ ನಮಗೆ ಈಗ ಇಬ್ಬರು ಮಕ್ಕಳಿದ್ದಾರೆ, ಧನೇಶ್ ಅಂತ, ಇವನು ರಾಜವರ್ಧನ್ ಅಂತ. ರಾಜವರ್ಧನ್ ಬಿಚ್ಚು ಕತ್ತೆ ಬರ್ಮಪ್ಪ ನಾಯಕನ ಪಾರ್ಟ್ ಮಾಡಿದ್ದಾನೆ. ಅವನು 6.2 ಇದ್ದಾನೆ. ನಾನು ಹಿಂಗೆ ಮಾತಾಡ್ಬೇಕು ಅವ್ನು ನೋಡ್ಬೇಕಾದ್ರೆ, ಯಾಕಂದರೆ ಅವರು ನನ್ನ ಹೆಂಡತಿ ಕಡೆಯವರೆಲ್ಲ ಒಳ್ಳೆ ಹೈಟ್ ವೈಟ್ ಪರ್ಸ್ನಾಲ್ಟಿ ಇದ್ದಾರೆ. ಅವನಿಗೆ 2-3 ಪಿಕ್ಚರಲ್ಲಿ ಪಾರ್ಟ್ ಮಾಡ್ತಾಯಿದ್ದಾನೆ. ಅವನು ಮುಂದೆ ಪ್ರವರ್ಧಮಾನಕ್ಕೆ ಬರ್ತಾನೆ. ಇವತ್ತೆಲ್ಲ ನಾಳೆ ಅವನು ದೊಡ್ಡ ಹೀರೋ ಆಗ್ತಾನೆ. ಹೀರೋ ಬೇಕಾದಂಥ ಎಲ್ಲ ಲಕ್ಷಣಗಳು, ಎಲ್ಲ ಎಲಿಮೆಂಟ್ಸ್ ಅವನಲ್ಲಿದೆ. ಅವನಿಗೂ ಮದುವೆ ಮಾಡಿಬಿಟ್ಟಿದ್ದಾರೆ. ಆ ಹುಡುಗಿ ಬಂದು ABB ಕಂಪ್ನೀರು ಕೆಲಸ ಮಾಡ್ತಾಳೆ, 1 ಲಕ್ಷ ರೂಪಾಯಿ ಸಂಬಳ ತೆಗಿತಾಳೆ. ಗಂಡ ಹೆಂಡತಿ ಆರಾಮಾಗಿ ಮನೆ ಮಾಡ್ಕೊಂಡು ಸುಖವಾಗಿದ್ದಾರೆ. ಡಿಂಗ್ರಿ ಮಿತ್ರ ಬಂದು ನಾನು ನಾಟಕ ಕಂಪ್ನಿಗೆ ಬಂದು ಎಲ್ಲ ಮುಗಿಸ್ಕೊಂಡು ಸಿನಿಮಾ ಕಂಪ್ನಿಗೆ ಬಂದು 85ರಲ್ಲಿ ನಾನು ಒಂದು ಮಿತ್ರ ಮಂಡಳಿ ಮಾಡಬೇಕು ಅಂದ್ಕೊಂಡು ಡಿಂಗ್ರಿ ನಾಗರಾಜ್ ಮಿತ್ರ ಮಂಡಳಿ ಅಂತ ಮಾಡಿಕೊಂಡು ಆ ತೀರ್ಥಹಳ್ಳಿಗೆ ಎಳ್ಳಮಾಸ್ಯೆ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ. ಅಲ್ಲಿ ನನ್ನ ಮಿತ್ರ ಮಂಡಳಿ ಫಸ್ಟು ಅಲ್ಲೇ ಲಾಂಚ್ ಮಾಡಿದೆ, ಮಾಡಿ ಡ್ರಾಮಾ ಸ್ಟಾರ್ಟ್ ಮಾಡಿದೆ. ಮುದುಕನ ಮದುವೆ ನಾಟಕ ಮಾಡಿದೆ. ಶಿವರಾಮಣ್ಣವರು, JK ಶ್ರೀನಿವಾಸಮೂರ್ತಿಯವರು, ರಮೇಶ್ ಭಟ್ಟವರು, ನಾನು, ಉಮೇಶ ಎಲ್ಲ ನಾಟಕ ಮಾಡಿದೆ. ಅದಕ್ಕೇನು ಮುದುಕನ ಮದುವೆ ಏನು ಕಲೆಕ್ಷನ್ ಆಗಲಿಲ್ಲ. ಒಂದು ವಾರ ಏನು ಮಾಡೋದು ಅಂದ ತಕ್ಷಣ ಮಂಗಳಾನಾಥ್ಗೆ ನಾಟಕ ಚೇಂಜ್ ಮಾಡಿದೆ. ಮಂಗಳಾನಾಥ್ಗೆ ನಾನು ಶ್ರೀನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಶ್ರೀನಾಥು, MS ಕಾರಂತು, ಶ್ರೀಲಲಿತ ಇವ್ರು ಬಂದರು. ಇವ್ರು ಬಂದು ಅದರಲ್ಲಿ ಹೀರೋ ಹೀರೋಯಿನಲ್ಲಿ ಪಾರ್ಟ್ ಮಾಡ್ತಿದ್ರು. ನಾಟಕ ಭಾಳ ಸ್ಟೋರಿ ಚೆನ್ನಾಗಿತ್ತು. ಅದು ಹಂಗೆ ಒಂದು ವಾರ ನಡೀತು. ಅದರಲ್ಲಿ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಾಯಿತು. ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ನಮ್ಮ ಹಿರಣ್ಯ ಡಿಂಗ್ನ ಮಿತ್ರ ಮಂಡಳಿ ಇಲ್ಲಿವರೆಗೂ ನಡ್ಕೊಂಬಂತ. 35 ವರ್ಷ ಆಗಿದೆ. ಪ್ರತಿ ವರ್ಷನೂ ನಾವು ಕಾರ್ಯಕ್ರಮ ಮಾಡ್ತಾಯಿರ್ತೇವೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. 35 ವರ್ಷ ಆಗಿದೆ. ಇನ್ನೇನು 36ನೇ ವರ್ಷ ಕಾರ್ಯಕ್ರಮ ಮಾಡ್ಬೇಕು ಈ ವರ್ಷ. ಶಶಿಕುಮಾರ್ ಸರ್ ಮತ್ತು ನಿಮ್ಮ ಒಡನಾಟಿ ಶಶಿಕುಮಾರ್ ನಮ್ಗೆ ಭಾಳ ದೋಸ್ತವ್ರು. ಅವನು ನಾನು ಇಂಡಸ್ಟ್ರಿಗೆ ಬಂದಮೇಲೆ ಬಂದಿದ್ದು ಶಶಿಕುಮಾರು. ನಮ್ಮ KV ರಾಜು ಅವ್ರ ಪಿಕ್ಚರಲ್ಲಿ ಎಂಟ್ರಿ ಅವರಿಗೆ ಭಾಳ ಕ್ಲೋಸ್ ಆಗಿದ್ದು. ಅವನು ಸುರದ್ರೂಪಿ, ಒಳ್ಳೆ ಸುರದ್ರೂಪಿ, ಹ್ಯಾಂಡ್ಸಮ್ ಹೀರೋ. ಡ್ಯಾನ್ಸು, ಫೈಟು, ಗೀಡು ಎಲ್ಲ ಲವ್ ಲವ್ಗಿಂತ ಮಾಡ್ತಾಯಿದ್ದ. ಅಂಥ ಒಂದು ಒಳ್ಳೆ ಹುಡುಗ ಅವನು. ಅಲ್ಲಿಂದ ಪರಿಚಯ ಆಗಿ ಈಗಲೂ ಕೂಡ ನಮಗೆಲ್ಲ ಬಿಟ್ಟರೆ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತಾರೆ ನಮ್ಮನ್ನು. ಅಂಥದ್ದೇನಿಲ್ಲ. ಒಂದು ಸತಿ ನಾನು ಫ್ಯಾಕ್ಟ್ರಿಯೆಲ್ಲ ಬಿಟ್ಬಿಟ್ಟನಲ್ಲ, ಫ್ಯಾಕ್ಟ್ರಿ ಬಿಟ್ಟು ಹಿರಣ್ಯ ಮಿತ್ರ ಮಂಡಳಿ ಸೇರ್ಕೊಂಡು ನಾಟಕ ಸೇರ್ಕೊಂಬಿಟ್ಟಿದ್ದೆ ಚಾಮರಾಜನಗರ ಕ್ಯಾಂಪು. ಚಾಮರಾಜನಗರ ನಾನು, ನಾಗಮಂಗಲ ಕಿಟ್ಟಿ ಅಂತ ಅವನು ಒಳ್ಳೆ ಕಾಮಿಡಿ ಆರ್ಟಿಸ್ಟು, ಒಳ್ಳೆ ನಾಟಕ ಗೀಟಕೆಲ್ಲ ಮಾಡ್ತಾಯಿದ್ದೆ. ಅವನು ಕ್ಯಾಸೆಟಲ್ಲಿ ಭಾಳ ಮಾಡ್ತಾನೆ. ಅವನು ನನ್ನ ಭಾಳ ಕ್ಲೋಸ್ ಫ್ರೆಂಡ್. ಹೀಗೆ ಚಾಮರಾಜನಗರ ದೇವಸ್ಥಾನಕ್ಕೆ ಬರಬೇಕಾದ್ರೆ ಈ ಕಾಗೆಕೂಟ ಅಂತಾರೆ, ಆ ಕಾಗೆಕೂಟ ನೋಡಬಾರ್ದಂತೆ. ನೋಡಿಬಿಟ್ರೆ ಅದನ್ನು ಯಾರಿಗಾದರೂ ಒಂದು ಕೆಟ್ಟ ಸುದ್ದಿ ತಿಳಿಸ್ಬೇಕಂತೆ. ಹಾಗಾಗಿ ನಾನು ಅವ್ನು ನೋಡಿಬಿಟ್ಟು ಅವ್ನಿಗೆ ಹೇಳಿದೆ, ಹಿಂಗೆ ಮಾಡ್ತಲ್ಲ, ಒಂದು ಲೆಟ್ರ್ ಹಾಕ್ಬಿಡು ನೀನು ಫ್ಯಾಕ್ಟ್ರಿಗೆ. ಲೆಟ್ರ್ ಹಾಕ್ಬಿಟ್ಟು ನಮ್ಮ ಫ್ರೆಂಡ್ ಪ್ರಕಾಶ್ ಅಂತಿದ್ದ, ಡಿಂಗ್ರಿ ನಾನು ಸತ್ತೋದ್ನಪ್ಪ, ಅಲ್ಲಿ ಬಿಳಿರಂಗನ ಬೆಟ್ಟಕ್ಕೆ ಹೋಗಿದ್ದೆಲ್ಲ ಸಪ್ಪಿಸ್ಕೊಂಬಿಟ್ಟಿದ್ದಾನೆ, ಹೆಣ ಹುಡುಕ್ತಾಯಿದ್ರೆ ಸಿಗ್ತಾ ಇಲ್ಲ ಅಂತ ಸುಮ್ಮನೆ ಒಂದು ಲೆಟ್ರ್ ಹಾಕ್ದೋ. ಆವಾಗ ಇನ್ನು ಪೋಸ್ಟ್ ಕಾರ್ಡ್ಗೆ ಆ ಬ್ಲ್ಯಾಕ್ ಎಲ್ಲ ಮಾಡ್ತಿದ್ದೆವು ತುದಿಯಲ್ಲಿ, ಯಾಕಂದರೆ ಅದು ಕೆಟ್ಟ ಸುದ್ದಿ ಅಂತ ತಿಳಿಸ್ಲಿ ಅಂತ ಸುಮ್ಮನೆ ತಿಳಿಸು ಅಷ್ಟೇ. ಅವ್ರು ನಮ್ಮ ಫ್ರೆಂಡ್ಸ್ಗೆಲ್ಲ ಬಂದೇ ಬಿಟ್ಟರು, ಓ ಡಿಂಗ್ರಿ ಸತ್ತಾಗ್ಬಿಟ್ಟಂತೆ, ಬರ ಹೋಗೋಣ ಅಂತ. ಎಲ್ಲ ಒಂದು 7-8 ಜನ ಚಾಮರಾಜನಗರ ಕ್ಯಾಂಪಿಗೆ ಬಂದಿದ್ದಾರೆ. ಸಾಯಂಕಾಲ ಬಂದು ಥಿಯೇಟರ್ ಸೇರಿದ್ದಾರೆ. ಅವತ್ತಿನ್ನೂ ನಾಟಕ ಸ್ಟಾರ್ಟ್ ಆಗಿಲ್ಲ. ಸಾಯಂಕಾಲ 7 ಗಂಟೆ ಇನ್ನೂ ಲೈಟು ನೆನೆ ಹಾಕಿರಲಿಲ್ಲ. ಓ ಏನೋ ಲೈಟ್ ಇಲ್ಲ, ಏನಿಲ್ಲ, ಬಹುಶಃ ಅವತ್ತು ನಾಟಕ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ, ಡಿಂಗ್ರಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ನಿಜವಾಗ ತಿಳ್ಕೊಂಬಿಟ್ಟಿದ್ದಾರೆ. ತಿಳ್ಕೊಂಡು ನೋಡ್ತಾಯಿದ್ರು ನಾನು ಒಳಗಡೆಯಿಂದ ಒಂದು ಬುಕ್ಕಿಂಗ್ ಬಾಕ್ಸು ಚೇರು ತೊಗೊಂಡೋಗಿ ಬುಕ್ಕಿಂಗ್ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ. ನೋಡಿದೆ ಡಿಂಗ್ರಿ ಅಲ್ಲ, ನಾನು ಡಿಂಗ್ರಿ ಬಂದರು ಬೋಳಿ ಮಗನೇ, ಏನೋ ಇದು ಅಂದ. ಅಯ್ಯೋ ಇದೇನರೋ ಏನರೋ ಇಲ್ಲಿ ಎಷ್ಟೆಲ್ಲ ಬಂದುಬಿಟ್ಟಿದ್ದೀರಾ ಎಲ್ಲ ಮಾತಾಡ್ಕೊಂಡು ಆ ಕಾಗೆ ಕೊಟ್ಟು ಸುದ್ದಿ ವಿಚಾರ ಅದೊಂದು ಇದೆಯಲ್ಲ, ಅದೊಂದು ಅನ್ಫರ್ಗೆಟಬಲ್. ನಮ್ಮ ಫ್ರೆಂಡ್ಸ್ಗಳೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಅಂತ ಆವಾಗ ಗೊತ್ತಾಯಿತು. ಬೆಂಗಳೂರಿಂದ ಹುಡ್ಕೊಂಬಂದ್ಬಿಟ್ಟಿದ್ರು. ಹಾಗಾಗಿ ಅದೊಂದು ಮರೆಯಲಾಗದ ಒಂದು ಘಟನೆ. ಆಮೇಲೆ ನಮ್ಮ ತಂದೆ ಸತ್ತಿದ್ದು ಒಂದು ಮರೆಯಲಾಗದ ಘಟನೆ. ನಾನು 74ನೇ ವಯಸ್ಸಲ್ಲಿ ಕಂಪ್ನೀಲಿದ್ದೆ, ನಾಟಕ ಕಂಪ್ನಿ ಹಿರಣ್ಯ ಮಿತ್ರ ಮಂಡಳಿ, ಮಂಗಳೂರು ಕ್ಯಾಂಪ್ ಮುಗಿಸ್ಕೊಂಡು ಉಡುಪಿಗೆ ಹೋಗ್ತಾಯಿದ್ವಿ. ಆ ಮಂಗಳೂರು ಥಿಯೇಟ್ರಿಗೆ ಒಂದು ಟೆಲಿಗ್ರಾಮ್ ಬಂತು, ವಾ ನಿಮ್ಮಪ್ಪ ಭಾಳ ಸೀರಿಯಸ್ ಆಗಿದ್ದಾರೆ, ಬಂದು ನೋಡಪ್ಪ ಅಂತ. ನಮ್ಮ ಅಕ್ಕನ ಮನೇಲಿದ್ದರು ಮಂಡ್ಯದಲ್ಲಿ. ನಮ್ಮ ಯಜಮಾನ ತೋರಿದೆ, ಇನ್ನೊಂದು ಟೆಲಿಗ್ರಾಮ್ ಬರಲಿ ಬಿಡು ಅಂದರು. ಹೋದೆ ನಾಟಕಕ್ಕೆ, ಉಡುಪಿಲಿ ನಾಟಕ ನಡೀತಿದೆ. ನಮ್ಮ ನಾಟಕ ಮುಗಿಸ್ಕೊಂಡು ಡ್ಯಾನ್ಸ್ ಗೀಸ್ ಎಲ್ಲ ಮುಗಿಸ್ಕೊಂಡ್ಬಂದರೆ ನಮ್ಮ ಫ್ರೆಂಡ್ಸೆಲ್ಲ ಒಂದು ಥರ ನೋಡ್ತಾರೆ, ಯಾಕ್ರೋ ಏನೋ. ನೋಡಪ್ಪ ನಿಂಗೆ ಇನ್ನೊಂದು ಟೆಲಿಗ್ರಾಮ್ ಬಂದಿದೆ, ನಿಮ್ಮಪ್ಪ ಸತ್ತು 1 ವಾರ ಆಯ್ತಪ್ಪ, ಅಟ್ಲೀಸ್ಟ್ ನೀನು ಚಿತ್ತೆಗಾದರೂ ಬರಯ್ಯ ಅಂತ. ಆವಾಗ ಅದೊಂದು ಸನ್ನಿವೇಶ ನೆನೆಸ್ಕೊಂಡ್ರೆ ಈಗಲೂ ನಮ್ಮಪ್ಪನ ಮಗ ನೋಡಲಿವಲ್ಲ ಸಾಯ್ಬೇಕಾದ್ರೆ,
ನಮ್ಮ ಅಪ್ಪ ಎಷ್ಟು ನನ್ನ ಮೇಲೆ ಪ್ರೀತಿ ಇಟ್ಬಿಡ್ದು. ಅವರು ಸಣ್ಣ ಹುಡುಗರಲ್ಲಿ ನಾನು ಪಾಠ ಮಾಡ್ತಿದ್ರೆ ಬಾಯಿ ಬಿಟ್ಕೊಂಡು ನೋಡೋದಂತೆ, ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡೋದು, ಯೋ ಕೇಶವನ್ ಏನೇ ಹಂಗೆ ಬಾಯಿ ಬಿಟ್ಕೊಂಡ್ರೆ ಏನು ಪ್ರಪಂಚದಲ್ಲಿ ಇದ್ದರೂ ಪಾಠ ಮಾಡ್ತಾರೆ ನಿನ್ನ ಮಗ ಅಂತಾಗಿದ್ರೆ, ಯೋ ಇವತ್ತೆಲ್ಲ ನನ್ನ ಮಗ ದೊಡ್ಡ ಸ್ಟಾರ್ ಆಗ್ತಾರೆ ಕಣ್ಯ, ಸಿನಿಮಾ ಸ್ಟಾರ್ ಆಗ್ತಾರೆ, ನನ್ನ ಕಾರ್ನಲ್ಲೇ ಓಡಾಡ್ತಾರೆ ಅಂತ ಅವಾಗ ಹೇಳೋರಂತೆ. ಪಾಪ ಇದನ್ನೆಲ್ಲ ನೋಡೋಕ್ಕೆ ಅವ್ರು ಇಲ್ಲ, ಅವ್ರು ಸತ್ತಾಗಲೇ 75ನಲ್ಲೇ ಸತ್ತಿರೋದ್ರೆ ನಮ್ಮ ಅಪ್ಪ ಅವರು. ಅಂದರೆ ಅವರು ನೀವು ಆ್ಯಕ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಅವರು ಒಂದು ವಾರ ಬಿಟ್ಟು ನಿಮಗೆ ತಿಳಿಸಿದ್ರ ಸರ್? ಅವರು ನಮ್ಮ ಯಜಮಾನರು ಏನೋ ಇಲ್ಲಿ ಬೆಳೆ ಹೊಸ ಆ ನಾಟಕದಲ್ಲಿ ನಾನು ಪಾಠ ಮಾಡಲೇಬೇಕು, ಹಂಗಿರಲಿ ಇಲ್ಲಿ ನೋಡಲಿ ನಾನು ಬರಲಿ ಬಿಡು ಅಂದರು. ಏನು ಸೀರಿಯಸ್ ಅಂತ ತಿಳ್ಕೊಂಡ್ರೋ ಇಲ್ಲೋ, ಆದರೆ ಅದೇ ಥರ ಇನ್ನೊಂದು ಸೈಡಿನ ಬಂತು, ನಿಮ್ಮ ಅಪ್ಪವ್ರು ತೀರೋದ್ರು ಅಂತ ಬಂದುಬಿಡ್ತು. ಆವಾಗ ಹೋಗಿ ನಮ್ಮ ಅಪ್ಪವ್ರ ತಿಥಿಗೆ ಅಟೆಂಡ್ ಮಾಡಿ ವಾಪಸ್ ಬಂದು ತಿರ್ಗಾ ಹಿರಣ್ಯ ಮಿತ್ರ ಬಂದು ಸೇರಿಕೊಂಡ. ಒಂದ್ಸಲ ನಿಮ್ದು ಕೊಲೆ ಆಯಿತು ಅಂತ ಬ್ರೇಕಿಂಗ್ ನ್ಯೂಸ್ ಬಂದಿತ್ತಲ್ಲ ಸರ್? ಇಲ್ಲ, ಅದೆಲ್ಲ ಯಾರು ಸುಳ್ಳು. ನಾಗರಾಜ ಡಿಂಗ್ರಿ ಅನ್ನೋದು ಯಾವನೊಬ್ಬರು ರೌಡಿ, ಆ ರೌಡಿನ ಕೊಲೆ ಮಾಡಿದ್ದಾರೆ. ಅದನ್ನು ನನ್ನೇ ನೋಡಿ ನನ್ನ ಬೆಳೆ ಬಂದ್ಬಿಡ್ತು, ಎಲ್ಲರೂ ನನಗೆ ಫೋನ್ ಮಾಡ್ತಾರೆ, ಏನಮ್ಮ ಕೊಲೆ ಆದೆ ಅಂದರೆ ಮಾತಾಡ್ತಿಲ್ವಲ್ಲ ನಾನೀಗ, ಯಾವ ನನ್ನ ಯಾರು ಕೊಲೆ, ನನಗೆ ಯಾಕೆ ಕೊಲೆ ಮಾಡ್ದು? ಅಜಾತ ಶತ್ರು, ಶತ್ರುಗಳೇ ಇಲ್ಲ ನಮಗೆ, ನಮಗೆ ಯಾರು ಬೇಕು? ಏನು ನಾವು ಬಡವ್ರು ಬಡ ಸಣ್ಣ ಪುಟ್ಟ ನಟರು, ನಾವು ಜನಗಳದ್ದು, ನಾವು ವಿರಸಿ ಯಾರ ಹತ್ರ ಕಟ್ಕೊಳ್ಳೋಣ? ಯಾರು ನನಗೆ ವಿರಹಗಳು ಅನ್ನೋದು, ವಿರಸಿಗಳು ಅನ್ನೋದು, ರೌಡಿಗಳು ಅನ್ನೋದು ಯಾರೂ ಇಲ್ಲ, ಅಜಾತ ಶತ್ರು ಶತ್ರುಗಳನ್ನೂ ಇಲ್ಲ ನಮಗೆ. ಸೊ ಈ ಕೊರೋನಾ ಬಂದಿದ್ದರಿಂದ ಯಾವ ರೀತಿ ಸಮಸ್ಯೆ ಆಗಿದೆ ಸರ್? ಕೊರೋನಾ ಅಂದರೆ ನಾನೀಗ 2006ರಲ್ಲಿ ಈ ರಾಜ್ಕುಮಾರ್ ಅವರೇನು ಕಲಾವಿದರ ಸಂಘದಲ್ಲಿ ಇದ್ದಲ್ಲ, ಆ ಸಂಘದಲ್ಲಿ ಬಿಟ್ಟು ನಾವು ಅಷ್ಟರೊಳಗೆ ರಾಜ್ಕುಮಾರ್ ಆದಮೇಲೆ ನಮ್ಮ ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದರು, ಅಧ್ಯಕ್ಷರಾದರು, ನಾನು ಕಮಿಟಿಲಿದ್ದೆ. ಕಮಿಟಿಲಿ ಇರಬೇಕಾದ್ರೆ ನಡೀತಾಯಿತ್ತು, ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ತಮಿಳ್ನವರು ತೆಲುಗಿನವರು ಎಲ್ಲ ಬಂದು ಕನ್ನಡ ಪಿಕ್ಚರ್ ಪಾಠ ಮಾಡ್ತಿದ್ದಾರೆ, ನಮ್ಮಂಥ ಕಲಾವಿದರಿಗೆ, ಕಲಾವಿದ ತಂದೆ ಪಾರ್ಟು, ಅಣ್ಣನ ಪಾರ್ಟು, ಕಾಮಿಡಿ ಪಾರ್ಟ್ ಮಾಡೋರು ಎಲ್ಲರಿಗೂ ಅವ್ರು ಹೊರಗಿಂದ ಕರ್ಸ್ಕೊಂಡು ಮಾಡ್ತಾಯಿದ್ದಾರೆ, ನೀವು ಸ್ವಲ್ಪ ಹೇಳಿ ಸರ್ ಅಂತಂದೆ. ಅವರು ಅಂದರೆ ಏ ದುಡ್ಡು ಹಾಕೊಂಡು ಯಾವನು, ದುಡ್ಡು ಹಾಕೊಂಡು ಯಾವನು, ಅವನಿಗೆ ಯಾರು ಬೇಕೋ ಕಲಾವಿದನ ಹಾಕ್ಕೊತಾನೆ, ಇಲ್ಲ ಅವನ ಎಲ್ಲ ಬಿಟ್ಬಿಟ್ಟು ನಿನ್ನ ಹಾಕೋ ಕಾಮಿಡಿ ಪಾರ್ಟ್ಗೆ ಅಂತಂದರೆ ಕೇಳ್ತಾನೆ ಏನಪ್ಪ ಅವನು ಅಂತಂದ್ಬಿಟ್ರು. ಆವಾಗ ಏನು ಮಾಡಿದೆ, ಆವಾಗ ನಮ್ಮದು ಒಕ್ಕೂಟ ನಡೀತಾಯಿತ್ತು, ನಾನೇನು ಮಾಡಿದೆ ಸರ್ ಒಕ್ಕೂಟದಲ್ಲಿ ಒಂದು ಸ್ವಲ್ಪ ಈ ಕಲಾವಿದರಿಗೆ ಒಂದೆರಡು ಮೆಡಿಸಿನ್ನು ಇದೆಲ್ಲ ಇತ್ತು, ಆಮೇಲೆ ಹಾರ್ಟ್ ಆಪ್ರೇಷನ್ ಆದರೆ 1,30,000 ರೂಪಾಯಿ ಸರ್ಕಾರದಿಂದ ಬರೋದು, ಫೆಡರೇಷನಿಂದ, ಈ ಥರ ಎಲ್ಲ ಇತ್ತು. ನಾನೇನು ಮಾಡಿದೆ, ಆವಾಗ ಬೆಕ್ಕಿನಕಂಡು ಕೃಷ್ಣ ಅನ್ನೋರು ಸೆಲೆಕ್ಟ್ರೇಟರಿ ಆಗಿದ್ದ, ಹೋಗಿ ಅವ್ರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು, ಅವ್ರನ್ನ ಕೇಳಿದೆ, ಏನಪ್ಪ ನಾನು ನಮ್ಮ ಸಂಘದೆಲ್ಲ ಕರ್ಕೊಂಬಂದು ಸೇರಿಬಿಡ್ತೀನಿ ಪೋಷಕ ಕಲಾವಿದರೆಲ್ಲ ಅಂತ. ಹ್ಞೂ ಆಗಪ್ಪ ಮಾಡೋದು, ಅವ ನಡಿ ಯಾವುದಕ್ಕೂ ಇಲ್ಲಿ ಅಂಬರೀಷ್ ಅವ್ರ ಶೂಟಿಂಗ್ ನಡೀತು, ಯಾಕಂದ್ರೆ ನೀನು ಅಲ್ಲಿ ಸಂಘದಲ್ಲಿ ಇದೆಯಾ ನೀನು, ಅವ್ರು ಕೇಳ್ಬಿಡೋಣ ಅಂದ್ಬಿಟ್ಟು ಸೀದಾ ಕಂಠೀರವ ಸ್ಟುಡಿಯೋಗೆ ಹೋದು. ಕಲ್ಲರಳಿ ಹೂವಾಗಿ ಅನ್ನೋ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು, ಅಂಬರೀಷ್ ಅವರಿದ್ದರು, ಬೆಕ್ಕಿನ ಕೃಷ್ಣ ಕಂಪ್ನಿ ಹೋಗಿದ್ದೆ ಸೆಕ್ರೆಟ್ರಿ ಮಗ ತೋರಿಸ, ಏನಮ್ಮ ಬೆಕ್ಕಿನ ಬೆಕ್ಕು ಬಂದುಬಿಟ್ಟಿದ್ದೆ, ಇಲ್ಲ ಡಿಂಗ್ರಿಯವರೆಲ್ಲ ಬಂದಿದ್ದಾರೆ ನೀನು ಸ್ವಲ್ಪ ಮಾತಾಡು, ಡಿಂಗ್ರಿಯವ್ರದ್ದೇನಂತಂದೆ, ಅವೆಲ್ಲ ಬಂದಿದ್ದಾರೆ ಅಮ್ಮ, ಸರಿ ಬರ್ತೀನಿಮ್ಮ. ಬಂದರು, ಕೂತ್ಕೊಂಡ್ರು ಚೇರ್ ಹಾಕೋ, ನಾನು ಬ್ಯಾಂಕ್ ಜನಾರ್ದನ್ ಇವರೆಲ್ಲರೂ, ಒಂದೊಳ್ಳೆ ಕೃಷ್ಣ ನಾವುಗಳೆಲ್ಲ ಕೂತ್ಕೊಂಡು, ಏನಪ್ಪ ಅದು ಇವರು ಏನು ಡಿಂಗ್ರಿ ಒಂದು ಸಂಘ ಕಟ್ಕೊಂಡು ಪೋಷಕ ಕಲಾವಿದರ ಸಂಘ ಕಟ್ಕೊಂಡು ನಮ್ಮ ಒಕ್ಕೂಟಕ್ಕೆ ಬಂದು ಸೇರ್ತಾ ಇದ್ದಾರೆ, ಏನು ಡಿಂಗ್ರಿ? ಹೌದು ಸರ್, ಇನ್ನೇನು ಸರ್ ನಿಮ್ಮ ಸಂಘದಲ್ಲಿ ಅಷ್ಟೊತ್ತಿಗಾಗಲೇ ನಮ್ಮ ಬ್ಯಾಂಕ್ ಜನಾರ್ದನ್ಗೆ ಆಪ್ರೇಷನ್ ಆಗಿತ್ತು, ಹಾರ್ಟ್ ಆಪ್ರೇಷನ್, ಅದೇನು ಸಹಾಯ ಮಾಡಿ ಸರ್ ಅಂದರೆ 5,000 ರೂಪಾಯಿ ಕೊಟ್ಟರು ಅವರು ಆ ಕಲಾವಿದ ಸಂಘದಿಂದ 5,000 ರೂಪಾಯಿ. ಏನು ಸರ್ ದೊಡ್ಡ ಕಲಾವಿದ ಇವ್ರಿಗೆ ಆಗಿರಲಿ, ನಾಳೆ ಎಲ್ರಿಗೂ ಹಿಂಗೆ ಅಂದ್ಬಿಟ್ಟಿದ್ದೆ, ನಾನು ಸಂಘ ಮಾಡ್ತೀನಿ, ನಾನು ಪೋಷಕರೆಲ್ಲ ಹೋಗಿ ಒಕ್ಕೂಟಕ್ಕೆ ಸೇರ್ಕೊತೀವಿ ಸರ್, ಅದೇ ಆಪ್ರೇಷನ್ ಯಾರಿಗಾದ್ರೆ 130,000 ರೂಪಾಯಿ ಸಿಗುತ್ತೆ ಸರ್ ನಮಗೆ ಫೆಡರೇಷನಿಂದ ಅಂದ್ಬಿಟ್ಟು ಹೇಳಿದೆ. ಹಂಗಂದ್ರೆ ಉಪಯೋಗ ಸೇರಿಸ್ಕೊಳ್ಳ ಯಾವಂತ ಸಂಘ ಕಟ್ಟಿದೆ ಮಾಡಿದೆ ಇಲ್ಲಿಗೆ ಅದು ಕೂಡ 16ನೇ ವರ್ಷ ನಡೀತಾ ಇದೆ. ಈ ನಡ್ಕೊಂಬಂದ ಜಾಗದಲ್ಲಿ ಈ ಕೊರೋನಾ ಟೈಮ್ ಬಂದ್ಬಿಡ್ತು, ಅದಕ್ಕೆ ನಾನೇ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಸಂಘ ಕರೆದೋನು ನಾನೇ ಅಧ್ಯಕ್ಷನಾಗಿದ್ದೇನೆ. ಕೊರೋನಾ ಬಂದ ಸಂದರ್ಭದಲ್ಲಿ ನಮ್ಮ ಕಲಾವಿದರಲ್ಲಿ ನಾನು ಬಹಳ ಸರಳ, ಯಾರೋ ಪುಣ್ಯಾತ್ಮರು ಹೋಗೋ ಸರ್ ನಮ್ಮ ಸಂಘ ಹಿಂಗೆ ಇಷ್ಟು ಚೆನ್ನಾಗಿದ್ದಾರೆ ತಗೊಳ್ರಿ, ಸುಮಾರು ಒಂದು 20-25 ಕಿಟ್ ಕೊಡಿಸಿದ್ದೀನಿ ಎಲ್ರಿಗೂ, ಈ 2 ವರ್ಷ 5 ವರ್ಷದಿಂದ ಯಾವಾಗ ಇದಾಗ, ಆಮೇಲೆ ಸರ್ಕಾರದಿಂದ 3,000 ರೂಪಾಯಿ ಇದು ಕೊಟ್ಟರು, ಕೂಪನ್ ಕೊಟ್ಟರು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ನಮಗೆ 280,000 ರೂಪಾಯಿ ಕೊಟ್ಟರು, 280,000 ರೂಪಾಯಿ, ಯಾಕಂದರೆ 280 ಜನ ಇದ್ದು ಎಲ್ರಿಗೂ 1,000 ರೂಪಾಯಿ ಕೊಟ್ಟರು. ಅದಾದಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ, ಆಮೇಲೆ ಸಾಯಿ ಪ್ರಕಾಶ್, ಸಾಯಿ ಕುಮಾರ್,
ಅವರ ಅಣ್ಣ ತಮ್ಮದ್ರು ಇವರೆಲ್ಲ ಒಂದು ಅದ್ರ ದುಡ್ಡು ಬಂತು. ಆಮೇಲೆ ಇನ್ಯಾರೊಬ್ಬರು ಒಂದು ಯಶ್ ಅವರು ಎಲ್ಲರೂ 5,000 ರೂಪಾಯಿ ಕೊಟ್ಟು ಹೀಗೆ ನಮ್ಮ ಪೋಷಕ ಕಲಾವಿದ ಸಂಘಕ್ಕೆ ನಮ್ಮ ಕಡೆಯಿಂದ ನಮ್ಮ ಪೋಷಕ ಕಲಾವಿದ ಸಂಘದಿಂದ ಸುಮಾರು ಒಂದು 15-20-30,000 ರೂಪಾಯಿ ಅವರಿಗೆ ಕ್ಯಾಶ್ ಸರ್ವ್ ಇದೆ, ಪ್ಲಸ್ ಕೂಪನ್ ಬೇರೆ ಟೋಕನ್ನು, ಆಮೇಲೆ ಕಿಟ್ಗಳು ಒಂದು 20-25 ಕಿಟ್ಟು. ಹೀಗೆ ಈ ಕೊರೋನಾ ಸಂದರ್ಭದಲ್ಲಿ ನಾವು ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೆ ನಾನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊತೀರಿ ಅಂದರೆ ನಾನು ನೋಡ್ಕೊಂಡಿದ್ದೀನಿ ಅಂತಲ್ಲ, ಯಾವುದೋ ದಾನಿಗಳು ಕೊಟ್ಟಿದ್ದಾರೆ ಕೆರೆ ನೀರನ್ನು ಕೆರೆ ಹೆಚ್ಚಲ್ಲಿ ಅವ್ರು ಕೊಟ್ಟಂಥದ್ದನ್ನು ಅವ್ರು ಕೊಟ್ಟು ಸಂಘದ ಇರೋ ಒಂದು 280 ಜನ ಈಗ 320 ಜನ ಆಗಿದ್ದಾರೆ. ಎಲ್ಲ ಕೊರೋನಾ ಸಮಯದಲ್ಲಿ ಹಿಂಗೆಲ್ಲ ಮಾಡಿದ್ದಾರೆ ಹೆಲ್ಪ್ ಇಡೀ ಇಂಡಸ್ಟ್ರಿ ಒಳಗೆ. ನಮ್ಮ ಪೋಷಕ ಕಲಾವಿದ ಸಂಘ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡಿದೆ. ನಮ್ಮ ಕಲಾವಿದ ನಮ್ಮ ಸದಸ್ಯರು ಬಂದು ಭಾಳ ಜನ ಇದ್ದಾರೆ. ಈಗ ಮುಂಚೆ ಬ್ಯಾಂಕ್ ಜನಾರ್ದನ ಅಧ್ಯಕ್ಷರಾಗಿದ್ದರು, ಆಮೇಲೆ ನಾನು ಆವಾಗ ಸೆಕ್ರೆಟ್ ಆಗಿದೆ, ಈಗ ನಾನು ಅಧ್ಯಕ್ಷರಾಗಿದ್ದೀನಿ. ಆಮೇಲೆ ಆಡುಗೋಡಿ ಶ್ರೀನಿವಾಸ್ ಅವರು ಸೆಕ್ರೆಟ್ ಆಗಿದ್ದಾರೆ, ರಾಣಿಯವರು ಉಪಾಧ್ಯಕ್ಷರಾಗಿದ್ದಾರೆ, ಭಾಸ್ಕರ್ ಶಿವಮೊಗ್ಗ ಅವರು ಉಪಾಧ್ಯಕ್ಷರಾಗಿದ್ದಾರೆ, ಶಿವಮೊಗ್ಗ ದಾವಣಗೆರೆ ಸುರೇಶ್ ಅಂತಿದ್ದಾರೆ ಅವರು ಖಜಾಂಜಿ ಆಗಿದ್ದಾರೆ, ಆಮೇಲೆ ಕುಳಿ ಭಾಗ್ಯ ಅಂತ ಭಾಗ್ಯಶ್ರೀ ಅವರು ಜಾಯಿಂಟ್ ಸೆಕ್ರೆಟ್ ಆಗಿದ್ದಾರೆ, ಮೂಗ್ ಸುರೇಶ್ ಅವರು ಜಾಯಿಂಟ್ ಸೆಕ್ರೆಟ್ ಆಗಿದ್ದಾರೆ. ಇವರೆಲ್ಲ ಸಂಘ ಈಗ ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಲ್ಲ ನಾವು ಪೋಷಕರಾದ್ರೂ ಏನೇನು ಬೇಕು ನಮ್ಮ ಕಡೆಯಿಂದ ನಾವು ಪ್ರತಿ ವರ್ಷವೂ ಸಹ ಇದು ರಾಜ್ಯೋತ್ಸವ ಮಾಡ್ತೀವಿ. ಮೊನ್ನೆ 23ನೇ ತಾರೀಕು ರಾಜ್ಯೋತ್ಸವ ಮಾಡಿ ಸುಮಾರು 16 ಜನಕ್ಕೆ ಏನು ಪೋಷಕ ಕಲಾರತ್ನ ಅಂತ ಒಂದು ಬಿರುದು ಕೊಟ್ಟು ಅವ್ರಿಗೆ ಒಂದು 5,000 ರೂಪಾಯಿ ಕೊಟ್ಟು ಎಲ್ಲ ಸನ್ಮಾನ ಮಾಡಿದ್ದೀವಿ. ಪ್ರತಿ ವರ್ಷ ನಾನು ನಡ್ಕೊಂಡು ಬರ್ತಾಯಿದೆ. ಹಿಂಗೆ ಯಾರು ನಾರಾಯಣ ಸ್ವಾಮಿ ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟರು, ಬೈತಿ ಬಸವರಾಜ್ ಅವರು ಒಂದು 50,000 ರೂಪಾಯಿ ಕೊಟ್ಟರು, ಬೈತಿ ಸುರೇಶ್ ಅವರು ಒಂದು 25,000 ರೂಪಾಯಿ ಕೊಟ್ಟರು, ಆಪ್ಕಾಮ್ ದೇವರಾಜ್ ಅವರೊಂದು 15,000 ರೂಪಾಯಿ ಕೊಟ್ಟರು. ಹೀಗೆ ಎಲ್ಲ 280,000 ರೂಪಾಯಿನ ನಾವು ಕಲೆಕ್ಟ್ ಮಾಡಿ ಅದರ 137,000 ರೂಪಾಯಿನ ಖರ್ಚು ಮಾಡಿ ಇನ್ನು ಮಿಕ್ಕಿದ ದುಡ್ಡನ್ನ ನಮ್ಮ ಸಂಘಕ್ಕೆ ಹಾಕಿ ಸಂಘ ನಡ್ಸ್ಕೊಂಬರ್ತೀವಿ. ಏನು ನಮ್ಮದು ಪೋಷಕ ಕಲಾವಿದ ಸಂಘ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದ ಸಂಘ ಒಂದು 16 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಅದನ್ನು ಕಟ್ಟಿ ಕೂಡ ಅದರಲ್ಲೂ ನಮ್ಮ ಸಂಘದ ಸದಸ್ಯರುಗಳೆಲ್ಲ ಸುಖವಾಗಿ ಸಂತೋಷವಾಗಿದ್ದಾರೆ. ನಾನೇ ಪ್ರೆಸಿಡೆಂಟ್ ಆಗಿದ್ದೇನೆ, ನಡ್ಸ್ಕೊಂಬರ್ತಾ ಇದ್ದೀನಿ. ಮುಂದೆ ಯಾರು ಆಗ್ತಾರೋ ಏನು ಕತ್ಕೊಳ್ತಾರೆ, ಸಂಘದ ಸ್ಥಾಪಕರೇ ನಾನು ಮೇನ್, ಇನ್ನು ಸಂಘನ ಕಟ್ಟಿದೋನೇ ನಾನು. ಹಾಗಾಗಿ ಸಂಘ ನಡ್ಕೊಂಬರ್ತಾ ಇದೆ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ, ಇಂಡಸ್ಟ್ರಿಲೂ ಕೂಡ ನಮ್ಮ ಸಂಘದ ಬಗ್ಗೆ ಒಳ್ಳೆಯ ರೆಪ್ಯುಟೇಷನ್ ಇದೆ. ಅದು ಹೀಗೆ ಅಕಸ್ಮಾತ್ ನಮ್ಮ ಆಡುಗಡೆ ಶ್ರೀನಾಥ್ ಅವರು ಯಾರೋ ಒಬ್ಬರನ್ನ ವರ್ಚುಯಲ್ಸ್ ಯೂನಿವರ್ಸಿಟಿ ಆಫ್ ಇವ ಅವ್ರಿಗೆ ಅವ್ರಿಗೆ ಫೋನ್ ಇದು ಮಾಡಿದ್ರು. ಅವ್ರ ನಂತರ ಬಂದು ಏನು ಸರ್ ನನಗೆ ಆಯಿತು ಕೊಡಿ ಸರ್ ನಮಗೇನಂತೆ, ಯಾಕಂದರೆ ಡಾಕ್ಟ್ರೇಟ್ ತೊಗೊಳ್ಳೋಂಥ ಯೋಗ್ಯತೆ ನನಗಿಲ್ಲ, ಆದರೂ ಕೂಡ ನೀವು ಸರ್ವಿಸ್ ಮಾಡಿ ಸರ್ ರಂಗಭೂಮಿ ವೃತ್ತಿ ರಂಗಭೂಮಿ ಕಲಾವಿದ ಅಂತ ಕೊಡಿ ಸರ್ ಅಂತ ಕಲಾವಿದನಾಗಿ ನನಗೆ ಡಾಕ್ಟರ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮಿಸ್ಸಸ್ಗೂ ಬಂತೆ ಮೆಡ್ರಾಸ್ ಯಾವುದರಲ್ಲಿ ಇದರಲ್ಲಿ ಅವರು ಪಾಂಡಿಚೇರಿಯಲ್ಲಿ ಅವ್ರಿಗೂ ಒಂದು ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ಅವರು ರಂಗಭೂಮಿಲಿ ಸುಮಾರು ಒಂದು ಸಣ್ಣ ವಯಸ್ಸಿನಿಂದ ಕೆ ಬಿ ಆರ್ ಡ್ರಾಮಾ ಕಂಪ್ನಿಯಿಂದ ಸರ್ವಿಸ್ ಮಾಡ್ಕೊಂಬಂದವರು, ಅವರು ಕೂಡ ಒಂದು 15-20 ಪಿಕ್ಚರ್ ಪಾರ್ಟ್ ಮಾಡಿದ್ದಾರೆ ಎಲ್ಲ. ಹೀಗಾಗಿ ಡಾಕ್ಟ್ರೇಟ್ ಆಮೇಲೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಹೀಗೆ ಎಲ್ಲ ಪ್ರಶಸ್ತಿಗಳು ಬಂದು ಏನು ಸುಮಾರು ಪ್ರಶಸ್ತಿ ಬರ್ತಾಯಿದೆ. ಏನು ಮಾಡೋದು, ದೇವರು ಕೊಡ್ತಾ ಇದ್ದಾರೆ, ಪ್ರೀತಿ ವಿಶ್ವಾಸ ತಗೊಳ್ತಾ ಇದ್ದೀನಿ ಅಷ್ಟೇ. ಸರ್, ಇಷ್ಟು ವರ್ಷ ಸರ್ವಿಸಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾ ನಿಮ್ಮ ಪಾತ್ರ ಅಂದರೆ ಯಾವುದು ಸರ್? ನನಗೆ ಅನುಪಮ ಭಾಳ ಇಷ್ಟ ಆಯಿತು. ಆಮೇಲೆ ಗೀತಪ್ರಿಯ ಅವರು ಒಂದು ಡೈರೆಕ್ಷನ್ ಮಾಡಿದ್ರು ಮನೆಗೆ ಬಂದ ಮಹಾಲಕ್ಷ್ಮಿ ಅಂತ, ಅದರಲ್ಲಿ ನಾನು ಒಂದು ಹ್ಯಾಂಡಿಕ್ಯಾಪ್ ಕ್ಯಾರೆಕ್ಟ್ ಮಾಡಿದೆ ಸುಧೀರ್ ಜೊತೆ ಇವ್ರ ಜೊತೆಯಲ್ಲ, ಅದು ಭಾಳ ಚೆನ್ನಾಗಿತ್ತು. ಅದು ಸುಧೀರ್ ನನ್ನ ಹಿಡ್ಕೊಂಡು ಕೂಡ ಟಾರ್ಚರ್ ಮಾಡ್ತಾನೆ, ಹಿಡ್ಕೊಳ್ತಾನೆ, ನನ್ನ ತಗೊಂಡೋಗಿ ಒಳಗಡೆ ಕೂಡ ಹಾಕ್ಬಿಟ್ಟು ನನಗೆ ತುಂಬ ತೊಂದರೆ ಕೊಡ್ತಾನೆ, ಅದೊಂದು ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿತ್ತು. ಆಮೇಲೆ ಮನೆಯ ಮಂತ್ರಾಲಯ ಭಾರ್ಗವ್ ಅವರ ಡೈರೆಕ್ಷನ್ ಉಮಾಶ್ರೀ, ನಾನು ಮೊನ್ನೆ ಪುಟ್ಟಕ್ಕನ ಮಕ್ಕಳು ಅನ್ನೋ ಸೀರಿಯಲ್ಗೆ ಹೋಗಿದೆ, ಅದರಲ್ಲಿ ಉಮಾಶ್ರೀ ಸಿಕ್ಕಿದ್ಲು. ಅಯ್ಯೋ ಎಷ್ಟು ವರ್ಷ ಆಯಿತು ನೋಡಿ ನಾಗರಾಜ ಅಂದ್ಬಿಟ್ಟು ಭಾಳ ಪ್ರೀತಿಯಿಂದ ಮಾತಾಡಿದ್ಲು. ನಾವು ಯಾಕಂದರೆ ಅವಳು ಸಣ್ಣ ಹುಡುಗಿಂದ ನೋಡಿರೋದು ನಾವು ಆ ಉಮಾಶ್ರೀ ಹಿರಣ್ಯ ಮಿತ್ರ ನಮ್ಮ ಮುಂಡ್ರಂಗಪ್ಪನ ಇದ್ದಾರ ಚಿಕ್ಕೇಜ್ಮಾರ ಅವರ ಅಣ್ಣನ ಮಗಳವರು ಕಬ್ಬನಪೇಟೆಯಲ್ಲಿರು, ಅವರು ಹಿರಣ್ಯ ಮಿತ್ರ ನಮ್ಮ ಹಿರಣ್ಯ ಮಿತ್ರ ಒಂದು ಬೀಡಿ ಅಂಗಡಿ ಇಟ್ಕೊಂಡಿದ್ರು ಅವ್ರ ಅಪ್ಪ. ದಿನ ಸಾಯಂಕಾಲ ಬರೋಳು ಅಂಗಡಿಯಲ್ಲಿ ಕೂತ್ಕೊಳ್ಳೋದು, ನಾವು ತಮಾಷೆ ತಲೆ ಮೇಲೆಲ್ಲ ಹೊಡಿತಾ ಇದ್ದು. ಆಮೇಲೆ ದೊಡ್ಡ ನಟಿ ಆದಲು, ಇವಾಗ ಭಾಳ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದಾರೆ, ಒಳ್ಳೆಯ ನಟಿ. ಅದರ ಜೊತೆಗೆ ಸೀರಿಯಲ್ನ ಪಾರ್ಟ್ ಮಾಡಿ ಅದರಲ್ಲಿ ಹಿಂಗೆ ನಮ್ಮ ಹಳೆಯದನ್ನೆಲ್ಲ ಹಂಚ್ಕೊಂಡು ಉಮಾಶ್ರೀ ನಾವೆಲ್ಲ. ನನಗೆ ದರ್ಶನ್ ಅಷ್ಟೊಂದು ಒಡನಾಟ ಇಲ್ಲ, ನನ್ನ ಮಗನಿಗೂ ಅವ್ರಿಗೆ ಭಾಳ ಒಡನಾಟ. ನನ್ನ ಮಗ ಪ್ರತಿ ದಿವಸ ಅವ್ರು ಮೀಟ್ ಮಾಡ್ತಾನೆ, ಮಾತಾಡ್ತಾನೆ, ಅವ್ರ ಜೊತೆಗೆ ಅವ್ರ ಕಂಪ್ನಿ ಚೆನ್ನಾಗಿದೆ. ನಾನು ಅವರ ಅಪ್ಪ ತೂಗುದೀಪ ಶ್ರೀನಿವಾಸ, ತೂಗುದೀಪ ಶ್ರೀನಿವಾಸ ನಾವೆಲ್ಲ ಜೊತೆ, ತೂಗುದೀಪ ಶ್ರೀನಿವಾಸರು, ನಾನು, ಲೋಕೇಶ್ ಅವರು, ಆಮೇಲೆ ಅಶೋಕ್,
ನಾವೆಲ್ಲ ಒಂದು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಒಂದು ರೂಮಲ್ಲಿ ಸೇರ್ಕೊಳ್ಳೋ. ಸೇರ್ಕೊಂಡಾಗ ಅವಾಗ ಹೇಳೋರು ತೂಗುದೀಪ್ ಶ್ರೀನಿವಾಸ್ ಪೆದ್ದನಾಯ್ಡು, ಲೋಕೇಶ್ ಅವರು ಚಿನ್ನಾಯ್ಡು, ಇವರು ಅಶೋಕ ಬಂದು ಬಿಡ್ನಾಯ್ಡು, ನಾನು ಇನ್ನು ಚಿನ್ನ ನಾಯ್ಡು, ಹೀಗೆ ನಾವೆಲ್ಲ ನಾಯ್ಡುಗಳಲ್ವ ನನ್ನ ತಮಾಷೆ ಮಾತಾಡೋರು. ಹಾಗಿದೆ ಮೊನ್ನೆ ಒಂದು ದಿವಸ ತೂಗುದೀಪ್ ನಮ್ಮ ದರ್ಶನ ಸಿಕ್ಕಿದ್ರು, ಒಂದು ಯಾವುದೋ ಶೂಟಿಂಗ್ ಸರ್ ನಮ್ಮ ನಾಟಕ ನಮ್ಮದು ರಾಜ್ಯೋತ್ಸವ ಮಾಡ್ತೀವಿ ನೀವು ಹೆಂಗಾದರೂ ಮಾಡಿ ನೀವು ಇಲ್ಲ ಡಿಗ್ರಿ ಸರ್ ನಾವು ಆವತ್ತು ದಿವಸ ರಾಬರ್ಟ್ ಅನ್ನೋ ಪಿಕ್ಚರ್ನಲ್ಲಿ ನಾವು ಅದರಲ್ಲಿ ಓಡಾಡ್ತಾ ಇದ್ದೇವೆ ಏನು ದಯ ಬೇರೆ ಮಾಡಿಕೊಡಿ ಇನ್ನೊಂದು ಸರ್ತಿ ಬರ್ತೀವಿ ಸಿಗ್ತೀವಿ ಅಂದ್ಬಿಟ್ಟು ಆವಾಗ ಅವರು ಲೋಕೇಶ್ ನಮ್ಮ ಮಗನ ಹತ್ರ ಮಾತಾಡ್ತಾ ಇರ್ತಾರೆ, ಹಾಂ ಹೆಂಗಿದ್ದಾರೆ ನಿಮ್ಮಪ್ಪವ್ರು ಹೆಂಗಪ್ಪ ಅಂತ ಎಲ್ಲ ಫ್ರೀಯಾಗಿ ಮಾತಾಡ್ತಾರೆ. ನಾನು ಏಮನ್ನ ಅಣ್ಣ ಭಗವಂಡ ಅಣ್ಣ ಹಿಂಗಂತಾರೆ, ನನ್ನ ಮಗನ ಪಿಕ್ಚರು ಮುಹೂರ್ತಕ್ಕೂ ಬಂದಿದ್ದರು, ನನ್ನ ಮಗ ಮತ್ತು ದರ್ಶನ್ ಭಾಳ ಗಳಸ್ಯ ಗಡ್ಡಸ್ಯ, ನಾವು ಸುಮ್ಮನೆ ನೋಡಿ ಸಂತೋಷ ಪಡ್ತೀವಿ ಅಷ್ಟೇ.